ಘಟಪ್ರಭಾ ನದಿಯ ರೌದ್ರ ನರ್ತನಕ್ಕೆ ಸೇತುವೆಗಳು ಮುಳುಗಡೆಯಾಗ್ತಾ ಇದೆ. ಮೂಡಲಗಿ ಒಂದೇ ತಾಲೂಕಿನಲ್ಲಿ 4 ಸೇತುವೆಗಳು ಜಲಾವೃತ ಆಗಿದೆ. ಒಡೆರಹಟ್ಟಿ ಉದಗಟ್ಟಿ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಮುಳುಗಡೆಯಾಗಿದೆ. ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಒಡೆರಹಟ್ಟಿ ಗ್ರಾಮ ಗೋಕಾಕ್ನ ಉದಗಟ್ಟಿ ಗ್ರಾಮದ ಸಂಪರ್ಕ ಸೇತುವೆ ಮುಳುಗಡೆಯಾಗಿದೆ. 12 ಕಿಲೋಮೀಟರ್ ಕ್ರಮಿಸಿ ಗ್ರಾಮಸ್ಥರು ಊರು ಸೇರುವಂತಹ ಪರಿಸ್ಥಿತಿ. ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಘಟಪ್ರಭಾ ನದಿ. ಬೆಳಗಾವಿಯ ಸಪ್ತ ನದಿಗಳು ಕೂಡ ತುಂಬಿ ಹರಿತಾ ಇದೆ. ಮಹಾರಾಷ್ಟ್ರದ ಘಟ್ಟ ಭಾಗದಲ್ಲಿ ವಿಪರೀತ ಮಳೆಯಾಗ್ತಾ ಇದೆ, ಧಾರಾಕಾರ ಮಳೆಯಾಗ್ತಾ ಇದೆ, ಬಿಟ್ಟು ಬಿಡದೆ ಮಳೆಯಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಬೆಳಗಾವಿಯ ಸಪ್ತ ನದಿಗಳು ತುಂಬಿ ಹರಿತಾ ಇದೆ. ವೇದಗಂಗಾ, ದೂಧಗಂಗಾ, ಹಿರಣ್ಯಕೇಶಿ, ಮಾರ್ಕಂಡೇಯ, ಜೊತೆಗೆ ಮಲಪ್ರಭಾ, ಘಟಪ್ರಭಾ ಎಲ್ಲ ನದಿಗಳು ತುಂಬಿ ಹರಿತಾ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ಘಟಪ್ರಭಾ ನದಿ ರೌದ್ರ ನರ್ತನಕ್ಕೆ ಸೇತುವೆಗಳು ಮುಳುಗಡೆಯಾಗಿದ್ದಾವೆ. ಅನೇಕ ಸಂಪರ್ಕ ಸೇತುವೆಗಳು ಮುಳುಗಡೆಗೊಂಡು ಗ್ರಾಮಸ್ಥರು ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಮೂಡಲಗಿ ಬೆಳಗಾವಿಯ ದೃಶ್ಯಗಳು. ಸಂಪರ್ಕ ಸೇತುವೆನೇ ಕಾಣಿಸ್ತಾ ಇಲ್ಲ, ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಸೇತುವೆಯ ಮೇಲ್ಭಾಗದಲ್ಲಿ ರಭಸವಾಗಿ ನೀರು ಹರಿತಾ ಇದೆ. ಮಹಾರಾಷ್ಟ್ರದ ಘಟ್ಟ ಭಾಗದಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿಯ ಒಳಹರಿವಿನ ಪ್ರಮಾಣವೂ ಕೂಡ ಹೆಚ್ಚಾಗಿದೆ. ಕೃಷ್ಣಾ ನದಿಯ ಉಪನದಿಗಳಾದಂಥ ಘಟಪ್ರಭಾ, ಮಲಪ್ರಭಾ, ವೇದಗಂಗಾ, ದೂಧಗಂಗಾ, ಮಾರ್ಕಂಡೇಯ ಎಲ್ಲ ನದಿಗಳು ಮೈದುಂಬಿ ಹರಿತಾ ಇದ್ದಾವೆ. ನನ್ನ ಹೆಸರು ಪೂಜಾ ಅಂತ, ನಾವು ಮೈಸೂರು ಡಿಸ್ಟಿಕ್ ಅವರು, ಮತ್ತೆ ಧಾರವಾಡದಲ್ಲಿ ಸೆಟ್ಲ್ ಆಗಿದ್ದೀವಿ. ಮತ್ತೆ ಬೇಸಿಗೆ ಎಲ್ಲ ಬಂತು, ತುಂಬಾ ತಾಪಮಾನ ಎಲ್ಲ ಹೆಚ್ಚಿಗೆ ಆಯ್ತು, ಮತ್ತೆ ಮಳೆ ಬಂದ ತಕ್ಷಣ ಎಲ್ಲ ವಾತಾವರಣ ಫುಲ್ ಚೇಂಜ್ ಆಗೋಗಿದೆ. ಮತ್ ನಾವು ಒಂದ್ ಕಡೆಯಿಂದ ಒಂದ್ ಪ್ಲೇಸ್ ಇಂದ ಒಂದ್ ಪ್ಲೇಸ್ಗೆ ಟೂರಿಸ್ಟ್ ನಾವು ಎಲ್ಲ ತಿರ್ಗಾಡ್ತಾ ಇರ್ತೀವಿ. ಮತ್ತೆ ಇಲ್ಲೂ ಬರ್ಬೇಕಾದ್ರೆ ಗೋಕಾ ಫಾಲ್ಸ್ ನೋಡಿದ್ವಿ, ಹಾಗೆ ಗೊಡ್ಚಿನ್ ಮಲ್ಕಿನೂ ನೋಡಿದ್ವಿ. ಗೊಡ್ಚಿನ್ ಮಲ್ಕಿಲಿ ಏನಂತಂದ್ರೆ ಎಲ್ಲ ಸ್ಟೆಪ್ ವೈಸ್ ಸ್ಟೆಪ್ ಸ್ಟೆಪ್ ತರ ಇದೆ.
ಅದರಿಂದ ಇದು ಹಾಲ್ ನೊರೆ ತರ ಕಾಣಿಸ್ತಾ ಇದೆ. ನೀವು ನೋಡ್ತಿರ್ಬೋದು ಎಲ್ಲ ತುಂಬಾ ಚೆನ್ನಾಗಿದೆ. ನೋಡಿಗರಿಗಂತೂ ತುಂಬಾ ಒಂದು ರಸದೂಟ ಅಂತ ಹೇಳ್ಬೋದು. ಇದು ಪ್ರಕೃತಿ, ಸುತ್ತಲೂ ಫಾರೆಸ್ಟ್ ಇದೆ, ಮತ್ತೆ ಸುತ್ತಲೂ ಬಂಡೆ ಇದೆ, ಮತ್ತೆ ಮಧ್ಯದಲ್ಲಿ ಹೋಗ್ತಿರೋದ್ರಿಂದ ತುಂಬಾ ಫಾಲ್ಸ್ ತುಂಬಾ ಚೆನ್ನಾಗಿ ಸೂಪರ್. ಹೌದೌದು, ಬಹಳ ಕಡೆ ತುಂಬಾ ಜನ ಬಂದಿದ್ದಾರೆ. ಅಲ್ಲಿ ಪಾರ್ಕಿಂಗ್ ನೋಡ್ಬೇಕು ನೀವು, ಸಖತ್ ತುಂಬಾ ಕಾರ್ ಎಲ್ಲ ತುಂಬಾ ಪಾರ್ಕ್ ಆಗಿದೆ, ಮತ್ತೆ ತುಂಬಾ ಜನ ಬರ್ತಾರೆ. ಹಬ್ಬ ಹಬ್ಬ ಅಂತ ಹೇಳ್ಬೋದು. ಇದು ನಾವು ಗೋಕಾಕಿಂದ ಬಂದಿದ್ದೀವಿ. ಇಲ್ಲಿ ಸುತ್ತಮುತ್ತ ಇಲ್ಲಿ ನಮ್ಮ ಬೆಳಗಾವಿಂದ ನಿಯರ್ ಬೈ ಇರುವಂತ ಎರಡು ಜಲಪಾತಗಳಲ್ಲಿ ಅತಿ ಎರಡು ಫೇಮಸ್ ಆಗಿರುವಂತ ಜಲಪಾತ ಇದು ಒಂದು ಕೂಡ. ಇದು ಸ್ಟೆಪ್ ಸ್ಟೆಪ್ ವೈಸ್ ಬೀಳುತ್ತದೆ. ಇವನು ಗೋಕಾಕ್ ಫಾಲ್ಸು ನಮ್ದೇನು ನಯಾಗರ ಅಂತ ಹೇಳ್ತೀವಿ, ಆ ಥರ ಬೀಳುತ್ತೆ ಅದು ಜಲಪಾತ ಕೂಡ. ಇಲ್ಲಿ ಈಗಿರುವಂಥ ಫೆಸಿಲಿಟೀಸ್ ಇನ್ನೂ ಕಡಿಮೆ, ವೆಹಿಕಲ್ ಫೆಸಿಲಿಟೀಸ್ ಆಗಿರ್ಬೋದು, ಇನ್ನೂ ಸ್ವಲ್ಪ ರಸ್ತೆ ಆಗಿರ್ಬೋದು ಕಡಿಮೆ ಆಗಿರೋ ಕಾರಣಕ್ಕಾಗಿ ಅಲ್ಲಿ ಇಲ್ಲಿ ಅಂತ ಪ್ರವಾಸೋದ್ಯಮ ಇಲಾಖೆಯಿಂದ ಇಲ್ಲಿ ಫೆಸಿಲಿಟೀಸ್ಗಳನ್ನ ಬಿಡಬೇಕು, ಮತ್ತೆ ಇನ್ನೊಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಬೇಕು. ಇದನ್ನ ಇಲ್ಲೆಲ್ಲ ಜನರು ಇಲ್ಲಿ ಬರೋದಾಯಿತು, ಪ್ರವಾಸಿಗರು ಬಂದಾಗಿಂದ ಕರೆಕ್ಟಾಗಿ ನೋಡಿದಂಥ ಸಂದರ್ಭದಲ್ಲಿ ಇಲ್ಲೆಲ್ಲ ಸುತ್ತಮುತ್ತ ಇಲ್ಲೇ ಜನ ಎಲ್ಲ ನಿಯರ್ ಬೈ ಬರ್ತಾರೆ ಪಾಲ್ಸಿಂದ, ಅದನ್ನ ಸ್ವಲ್ಪ ಅವಾಯ್ಡ್ ಮಾಡಿಕೊಂಡು ಸ್ವಲ್ಪ ದೂರ ಮಾಡ್ಕೊಂಡ್ರೆ ಇನ್ನೂ ಒಳ್ಳೆ ಚೆನ್ನಾಗಿರುತ್ತೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಪರಿಣಾಮವಾಗಿ ರಾಜ್ಯದತ್ತ ಸಾಕಷ್ಟು ನೀರು ಹರಿದು ಬರ್ತಾ ಇರುವಂತದ್ದು. ನಾನೀಗ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಗೊಡಚಿನ ಮಲ್ಕಿಯಿಂದ ಪ್ರತ್ಯಕ್ಷ ವರದಿಯನ್ನು ಕೊಡ್ತಾ ಇದ್ದೀನಿ. ತಾವೀಗ ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ ಯಾವ ರೀತಿಯಾಗಿ ನದಿ ಧುಮ್ಮಿಕ್ತಾ ಇದೆ ಅಂತ ಹೇಳಿ. ಪ್ರಮುಖವಾಗಿ ಗೊಡಚಿನ ಮಲ್ಕಿ ಜಲಪಾತ ಸಾಕಷ್ಟು ಅಂದರೆ ಲೇಯರ್ಸ್ಗಳಿದೆ, ಅಂದರೆ ಹಂತ ಹಂತವಾಗಿ ಇಲ್ಲಿ ನೀರು ಹರಿಯೋದ್ರಿಂದ ಸಾಕಷ್ಟು ರಮಣೀಯವಾಗಿ ಜಲಪಾತ ಕಾಣುತ್ತೆ. ಸೊ ಹೀಗಾಗಿ ಸಾಕಷ್ಟು ಪ್ರವಾಸಿಗರನ್ನ ಇದು ಸೆಳೆಯುತ್ತೆ. ತಾವೀಗ ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇದ್ರಿ ಅಲ್ಲಿ ಪ್ರವಾಸಿಗರು ಯಾವ ರೀತಿಯಾಗಿ ತುಂಬಿಕೊಂಡಿದ್ದಾರೆ ಮುತ್ಕೊಂಡಿದ್ದಾರೆ ಅಂತ ಹೇಳಿ. ಸೊ ಇಲ್ಲಿ ಜಲಪಾತಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಆಗಿರ್ಬೋದು ಮತ್ತು ಪೊಲೀಸ್ ಇಲಾಖೆ ಸಿಬ್ಬಂದಿಗಳಾಗಿರ್ಬೋದು ಇಬ್ಬರ ನೇತೃತ್ವದಲ್ಲಿ ಕೂಡ ಏನು ಅಂದ್ರೆ ರಕ್ಷಣೆಯನ್ನು ಕೊಟ್ಟರೂ ಕೂಡ ಈ ರೀತಿಯಾಗಿ ಹುಚ್ಚಾಟವನ್ನ ಮೆರೆಯುವುದಂತೂ ಇಲ್ಲಿ ಸರ್ವೇ ಸಾಮಾನ್ಯವಾಗಿ ಕಂಡುಬರುತ್ತೆ. ಸೊ ಎಷ್ಟೇ ಬಾರಿ ಪೊಲೀಸರು ಅವರಿಗೆ ತಿಳಿ ಹೇಳಿದ್ರು ಕೂಡ ಅವ್ರ ಜೊತೆಗೆ ವಾಗ್ವಾದ ಕಿಳಿಯುವಂತ ಕೆಲಸಕ್ಕೆ ಪ್ರವಾಸಿಗರು ಮುಂದಾಗ್ತಾರೆ. ಅದನ್ನ ಹೊರತುಪಡಿಸಿದ್ರೆ ಸೊ ಗೋಕಾಕ್ನಿಂದ 18 ಕಿಲೋಮೀಟರ್ ದೂರದಲ್ಲಿ ಈ ಗೊಡಚಿನ ಮಲ್ಕಿ ಜಲಪಾತ ಇರುವಂತದ್ದು. ಸೊ ತಾವೀಗ ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ ಯಾವ ರೀತಿಯಾಗಿ ಈ ಹಿರಣ್ಯಕೇಶಿ ನದಿ ಧುಮ್ಮಿಕ್ತಾ ಇದೆ ಅಂತ ಹೇಳಿ. ಸುಮಾರು 15,000 ಕ್ಯೂಸೆಕ್ಗೂ ಹೆಚ್ಚು ಏನು ಅಂತಂದ್ರೆ ನೀರು ಈಗ ಬರ್ತಾ ಇರುವಂಥದ್ದು. ಹಂತ ಹಂತವಾಗಿ ನೀರು ಜಾರುಗಲ್ಲಿನ ಮೇಲೆ ಜಾರಿ ಕೆಳಗಡೆ ಬಿದ್ದು ಹಿರಣ್ಯಕೇಶಿ ನದಿ ಮುಂದೆ ಸಾಗುತ್ತೆ. ಈ ರಮಣೀಯ ದೃಶ್ಯವನ್ನು ನೋಡಲಿಕ್ಕೆ ಸಾಕಷ್ಟು ಪ್ರವಾಸಿಗರು ಇಲ್ಲಿ ನೆರೀತಾರೆ. ಅಲ್ಲಿ ಮೇಲ್ಗೂಡ ತಾವು ಗಮನಿಸ್ತಾ ಇದ್ರಿ, ಒಂದು ಕಡೆ ಜಲಪಾತವನ್ನು ನೋಡಬೇಕು, ಜಲಪಾತವನ್ನು ಕಣ್ ತುಂಬಿಕೊಳ್ಬೇಕು ಅಂತ ಹೇಳಿ ಯಾವ ರೀತಿಯಾಗಿ ಯುವಕ ಯುವತಿಯರು ಮುತ್ಕೊಂಡಿದ್ದಾರೆ ಅಂತ ಹೇಳಿ. ಸೊ ನಾನಾಗಲೇ ಹೇಳಿದೆ, ಪ್ರತಿ ಬಾರಿಯೂ ಕೂಡ ಇಲ್ಲಿ ಪೊಲೀಸ್ ಸಿಬ್ಬಂದಿ ಎಷ್ಟೇ ಕಟ್ಟುನಿಟ್ಟಿನ ಕ್ರಮವನ್ನು ವಹಿಸಿ ಅವರನ್ನು ತಡೆದ್ರೂ ಕೂಡ ಹೇಗಾದರೂ ಮಾಡಿ ಪೊಲೀಸರ ಕಣ್ಣು ತಪ್ಪಿಸಿ ಇಲ್ಲಿಗೆ ಬಂದು ಆ ಫೋಟೋ ಕ್ಲಿಕ್ಕಿಸ್ಕೊಳ್ಳೋದಾಗಿರ್ಬೋದು ಮತ್ತು ಜಲಪಾತದ ತುತ್ತ ತುದಿಯಲ್ಲಿ ನಿಂತು ಸೆಲ್ಫಿಯನ್ನು ಕ್ಲಿಕ್ಕಿಸ್ಕೊಳ್ಳುವುದಂಥದ್ದಾಗಲಿ ಇಂಥ ಹುಚ್ಚಾಟಗಳು ಸರ್ವೇ ಸಾಮಾನ್ಯವಾಗಿ ಈ ಗೊಡಚಿನ ಮಲ್ಕಿ ಜಲಪಾತದಲ್ಲಿ ಕಾಣುತ್ತೆ. ಇದನ್ನೆಲ್ಲ ಹೊರತಾಗಿ ಪಡಿಸಿ ಏನು ಅಂತಂದರೆ ಹೇಳಬೇಕು ಅಂತಂದರೆ ಸಾಕಷ್ಟು ರುದ್ರ ರಮಣೀಯವಾಗಿ ಈ ಜಲಪಾತ ಕಾಣುತ್ತೆ ಮತ್ತು ಹಂತ ಹಂತವಾಗಿ ನೀರು ಬೀಳೋದನ್ನು ಜನ ಕಣ್ ತುಂಬಿಕೊಳ್ಳಿಕ್ಕೆ ಬೆಳಗಾವಿ ಆಗಿರ್ಬೋದು, ಪಕ್ಕದ ಮಹಾರಾಷ್ಟ್ರ ಆಗಿರ್ಬೋದು ಮತ್ತು ಗೋವಾ ರಾಜ್ಯ ಆಗಿರ್ಬೋದು ಎಲ್ಲ ಕಡೆಗಳಿಂದನೂ ಕೂಡ ಜನ ಬರ್ತಾರೆ. ಸೊ ಸದ್ಯ 15,000ಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ಹಿರಣ್ಯಕೇಶಿ ನದಿಗೆ ಹರಿದು ಬರ್ತಾ ಇದೆ. ಸೊ ತನ್ನ ಸೌಂದರ್ಯದಿಂದ ಈ ಹಿರಣ್ಯಕೇಶಿ ನದಿ ಮತ್ತು ಗೊಡಚಿನ ಮಲ್ಕಿ ಜಲಪಾತ ಈಗ ಪ್ರವಾಸಿಗರನ್ನು ತನ್ನತ್ತ ಕೈಬೀಸಿ ಕರೀತಾ ಇದೆ. ಸೊ ಪ್ರವಾಸಿಗರು ಇಲ್ಲಿಗೆ ಬಂದು ಸಾಕಷ್ಟು ಎಂಜಾಯ್ನ ಮಾಡ್ತಾ ಇದ್ದಾರೆ, ಜೊತೆಗೆ ಪೊಲೀಸರಿಗೂ ಕೂಡ ಇಲ್ಲಿ ಪ್ರವಾಸಿಗರು ತಲೆನೋವು ಕೂಡ ಆಗಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಸೋಮು ಜೊತೆ ಮಂಜುನಾಥ್ ಹುಡೇದ್, ವಿಸ್ತಾರ ನ್ಯೂಸ್, ಬೆಳಗಾವಿ. ಬೇಕಾ?
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.